ಒಂದು ಬರಿ ಗ್ಲಾಸಿನಲ್ಲಿ ಕಡ್ಡಿಗೆ ಜೋಡಿಸಿದ ಈ ಅಲುಗುವ ಚಕ್ರ ಖಗೋಳಶಾಸ್ತ್ರದಲ್ಲೇ ಒಂದು ಮಹತ್ವದ ಸಿದ್ಧಾಂತವನ್ನು ವಿವರಿಸುತ್ತದೆ. ಮೇಲಿನ ಪ್ರೊಪೆಲರ್ ಅನ್ನು ತಿರುಗಿಸುತ್ತಂತೆ ಕೆಳಗಿದ್ದ ಕಡ್ಡಿಯು ಕೂಡ ಗ್ಲಾಸಿನ ತಳಿಬದಿಯಲ್ಲಿ ಸುತ್ತು ಹಾಕುವುದು. ಈ ಕ್ರಿಯೆಗೆ ಪ್ರಿಸಿಷನ್ ಎಂದು ಕರೆಯುವರು. ಈ ಪ್ರಯೋಗಕ್ಕಾಗಿ ಗ್ಲಾಸು, ಕಡ್ಡಿ, ಪ್ಲಾಸ್ಟಿಕ್ ಪ್ರೊಪೆಲರ್, ಪೆನ್ನು ಮುಂತಾದವುಗಳು ಬೇಕಾಗುವು. ಪ್ಲಾಸ್ಟಿಕ್ ಶೀಟ್ದಿಂದ ಡಿಸ್ಕ್ ಆಕಾರದಲ್ಲಿ ದಂಡೆಗುಂಟೆ ಕಟ್ಟುಗಳನ್ನು ಹಾಕಿ ಪ್ರೊಪೆಲರ್ ಮಾಡಬಹುದು. ಈ ಪ್ರೊಪೆಲರದ ಬ್ಲೇಡ್ಸ್ಗಳನ್ನು ಸ್ವಲ್ಪ ವಕ್ರವಾಗಿ ತಿರುಗಿಸಿದರೆ ಅವು ರಭಸದಿಂದ ತಿರುಗಲು ಸಹಾಯ ಮಾಡುವವು. ಇದರಲ್ಲಿ 16 ಕಚ್ಚುಗಳಿವೆ. ಮಧ್ಯದಲ್ಲಿ ಒಂದು ಛಿದ್ರವಿದೆ. ಅದರಲ್ಲಿ ಬಿಗಿಯಾಗಿ ಕಡ್ಡಿಯನ್ನು ಕೂಡಿಸಿ, ಅದು ಸಡಿಲಾಗಿರಬಾರದು. ಈ ಕಡ್ಡಿಯಲ್ಲಿ ಪ್ರೊಪೆಲ್ಲರ್ದ ಮಧ್ಯದಲ್ಲಿ ರಂಧ್ರದಲ್ಲಿ ಸಿಕ್ಕಿಸಿ ಪ್ರೊಪೆಲ್ಲರ್ ಹಾಗೂ ಕಡ್ಡಿಯನ್ನು ಗ್ಲಾಸಿನಲ್ಲಿಡಿ. ಕಡ್ಡಿಯ ತುದಿ ಗ್ಲಾಸಿನ ತಳಕ್ಕೆ ಹೋಗಿ ನಿಲ್ಲಲಿ. ತಿರುಗುವ ಫ್ಯಾನದ ಕೆಳಗೆ ಈ ಪ್ರೊಪೆಲ್ಲರನ್ನು ಹಿಡಿದಾಗ ಇದರ ಬ್ಲೇಡ್ಗಳಿಂದಾಗಿ ಅದು ತನ್ನ ಸುತ್ತ ಬುಗುರೆಯಂತೆ ತಿರುಗುವುದು. ಪ್ರೊಪೆಲ್ಲರ್ ತಿರುಗುತ್ತಿದ್ದಂತೆ ಕೆಳಗಿನ ಕಡ್ಡಿ ಕೂಡ ಗ್ಲಾಸಿನ ಅಂಚಿನಲ್ಲಿ ಸುತ್ತು ಹಾಕುವುದು. ಇದಕ್ಕೆ ಪ್ರಿಸಿಷನ್ ಎಂದು ಹೆಸರು. ಪ್ರಿಸಿಷನ್ ಎಂದರೆ ತಿರುಗುವ ವಸ್ತುವಿನ ಅಕ್ಷದಲ್ಲಿಯ ಬದಲಾವಣೆ. ಪೃಥ್ವಿಯ ಧ್ರುವಗಳು ಕೂಡ ಇಂತಹ ನಿಯಮಕ್ಕೆ ಅಳವಡಿಸಲ್ಪಟ್ಟಿವೆ. ಈ ಧ್ರುವಗಳು 26,000 ವರ್ಷಕ್ಕೊಮ್ಮೆ ತಮ್ಮ ಅಕ್ಷದ ಸುತ್ತ ಪ್ರದಕ್ಷಿಣೆ ಹಾಕುವವು. ಗುರುತ್ವ ಬಲದಿಂದಾಗಿ ಈ ಕ್ರಿಯೆ ನಡೆಯುವುದು. ಸೂರ್ಯ, ಚಂದ್ರ ಹಾಗೂ ಪೃಥ್ವಿಯ ಮೇಲಿರುವ ಗುರುತ್ವ ಬಲಗಳು ಈ ಪ್ರಿಸಿಷನ್ನಕ್ಕೆ ಕಾರಣವಾಗಿವೆ. ಈ ಕಡ್ಡಿಯ ಮೇಲಿನ ಪ್ರೊಪೆಲ್ಲರನ್ನು ಬೇರ್ಪಡಿಸಿ ಇಲ್ಲಿ ಪೃಥ್ವಿಯ ಮಾದರಿಯನ್ನು ಇಟ್ಟಿದೆ. ಇದನ್ನು ಮೊಟ್ಟ ಮೊದಲಿಗೆ ಕ್ರಿಸ್ತಶಕಪೂರ್ವ 130 ಹಿಪ್ಪಾಕಸ್ ಎಂಬ ಗ್ರೀಕ್ ವಿಜ್ಞಾನಿಯು ಕಂಡುಹಿಡಿದನು. ಪೊಲಾರಿಸ್ದಲ್ಲಿರುವ ಧ್ರುವ ಚುಕ್ಕೆ ಕ್ರಿಸ್ತಶಕಪೂರ್ವ 300 ವರ್ಷಗಳ ಹಿಂದೆ ಧ್ರುವನ ಚುಕ್ಕೆ ಹಿಂದೆ ಇತ್ತು. ಈ ಸುಲಭವಾದ ಮಾಡಲು ಆಕಾರದಲ್ಲಿ ಭ್ರಮಣವಾಗುತ್ತಿರುವ ಸೂರ್ಯ, ಚಂದ್ರ, ಪೃಥ್ವಿಯ ಚಲನೆಯನ್ನು ಸ್ಪಷ್ಟಗೊಳಿಸುತ್ತದೆ.